ರೋಡೇ ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ. ಡೇಂಜರಸ್ ರೋಡ್ ಇದು, ಯಾಕಂದ್ರೆ ತುಂಬಾ ನ್ಯಾರೋ ಹೇರ್ ಪಿನ್ ಅಂಡ್ ರೈಟ್ ಸೈಡ್ ಫುಲ್ ಸ್ಟೀಪ್ ಇದೆ. ಯಾವ ಟೈಮಲ್ಲಿ ಎಲ್ಲಿಂದ ಕಲ್ಲು ಬರುದಂತ ಹೇಳೋಕ್ಕಾಗಲ್ಲ. ಏ ಪ್ಯಾನಿಯರ್ಸ್ ಮಚ್ಚಾವ್ನ ಯಾರೋ ಅವನು. ಲುಕ್ ಅಟ್ ದಿಸ್ ಬ್ಯೂಟಿ ಪಾಸ್. ನಾವು ಮೇಲಿಂದ ಕೆಳಗಿಳಿತಾ ಇದ್ದೀವಿ. ಮೋಸ್ಟ್ಲಿ ಡಿಸ್ಕಿಟ್ ಟೌನ್, ಅಲ್ಲಿ ಕಾಣ್ತಾ ಇದೆ ಫುಲ್ ಗ್ರೀನ್ ಗ್ರೀನ್ ಆ್ಯಂಡ್ ಮನೆಗಳೆಲ್ಲ. ಡೇಂಜರಸ್ ರೋಡ್ ಇದು, ಯಾಕಂದ್ರೆ ತುಂಬ ನ್ಯಾರೋ ಹೇರ್ ಪಿನ್ ಆ್ಯಂಡ್ ರೈಟ್ ಸೈಡ್ ಫುಲ್ ಸ್ಟೀಪ್ ಇದೆ. ಸೊ ಲಾರಿ ಎಲ್ಲ ಬಂದರೆ ಭಾಳ ಕಷ್ಟ. ಒಂದೆರಡು ಲಾರಿ ಸಿಕ್ತು ನನಗೆ, ಬಾಯ್ ಬಂದ್ಬಿಡ್ತು. ಬೇಕಾನ ಇಲ್ಲಿ ಡ್ರೋನ್ ಶಾಟು? ಹಲೋ, ಡ್ರೋನ್ ಶಾಟ್ ಬೇಕಾ? ಅಲ್ಲ, ನಾನು ಈ ಕೆಳ ಹೋಗ್ಬೇಕಂತ ಇಲ್ಲ, ಹೋದರೆ ಇಬ್ಬರು ಸಹ ಹೊಡೆಯುತ್ತೆ ಬಿಡು. ಅಲ್ಲಿ ತೆಗೆದ್ರೆ ಅಲ್ಲೂ ಒಂದೆರಡು ಹೇರ್ ಪಿನ್ ಕರ್ವ್ ಇದೆ, ಅದು ಒಳ್ಳೆ ಬರ್ತಿತ್ತು. ಕ್ರೇಜಿ ಶ್ಯಾ. ಇಲ್ಲೊಂದು ಶಾರ್ಟ್ ಕಟ್ ಇದೆ, ಎತ್ತಣ ಹೊಡಿಬೇಕಾ ಇಲ್ಲಿ? ಹ್ಞೂ ಬಾ. ಒಂದು ಶಾರ್ಟ್ ಕಟ್ ಅಂತ ಅಲ್ಲ, ಹೊಡೆಯೋಣ. ನಿಲ್ಸ್ಬೇಡ, ಒಂದೇ ಮೊಮೆಂಟ್ ಆಮೇಲೆ ಹಿಡ್ಕೊಂಡು ಬರ್ತಾ ಇರ. ಇಲ್ಲ, ಇದು ಶಾರ್ಟೇ ಸ್ವಲ್ಪ. ಕ್ರೇಜಿ ಇದೆ ಮಗ ಇದು. ಎಸ್, ಹಂಗೆ ಬರೋ ರೋಡು, ನಾವು ಇಲ್ಲಿ ತಗೊಂತ ಇದ್ದೀವಿ. ಸೈಕ್ ಬ್ರೋ, ವಾವ್, ಇಂಥ ರೋಡ ನೋಡ. ಇದೆ ಇದೆ. ಓ ಬಾ, ಓ ಬಾ. ಸೈಕ್, ನಮ್ಮಿಬ್ರಿಗೆ ಹೇಳಬೇಕಂತ ಇಲ್ಲ, ಎಲ್ಲಾದರೂ ಟ್ರಯಲ್ ಸಿಗುತ್ತಂದ್ರೆ ಹೊಡೆಯೋದೆ. ಕಲ್ಸರ್ ಪಡಾರಾಪೋರ್ ಕಾರ್ದು ಅಲರ್ಟ್ ಟುಡೇ ಲಿವ್ ಟುಮಾರೋ ಪರ್ಫೆಕ್ಟ್ ಕೋಟ್. ವೇರ್ ಆರ್ ವಿ? ಹಾ, ಕಲ್ಸರಲ್ಲಿ ಇದೀವಿ ನಾವು. ಕಲ್ಸರ್ ನಾಯ್ಸ್ ಮಚಾ, ನಾಯ್ಸ್. ಮುಂದೆ ನೋಡಿ ಬರುವಲ್ಲ. ಒಂದು ಡ್ರೋನ್ ಶಾಟ್ ಬೇಕು. ಇದೊಂದು ಸ್ಟ್ರೆಚ್ ನೋಡೋಣ ಹೆಂಗಿದೆ ಅಂತ. ಎಸ್ ಮಚಾ, ಟರ್ನ್ 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 ಟರ್ನ್. ಈ ಸ್ಟ್ರೆಚ್ಚಲ್ಲಿ ತೆಗಿತೆ ನಾನು ಡ್ರೋನ್ ಶಾಟ್. ಪಕ್ಕ ಪಕ್ಕ ಪಕ್ಕಿ ಬಾತ್. ನನ್ನ ಗಾಡಿ ಇಲ್ಲೇ ಇರಲಿ, ನನ್ನ ಗಾಡಿ ಇಲ್ಲೇ ಇರಲಿ, ನಂಗೆ ಡ್ರೋನ್ ಕೊಡು. ಹಾ ಹಾ, ಎಂಥ ಚಂದ ಮಾರ್ರೆ ಇಲ್ಲಿ. ಓಕೆ, ಇದು ಕಲ್ಲು ಜಾರಬಾರ್ದಂತ ತಂತಿ ಹಾಕಿದ್ದಾರೆ. ಫುಲ್ ಮೆಶ್ ಅಂತ ಏನು ಹೇಳ್ತಾರದು, ಸ್ಟ್ರಾಂಗ್ ಮೆಶ್. ಅಲ್ಲಿ ನೀರು ಹರಿತಾ ಇದೆ, ಗೊತ್ತಾಗ್ತಾ ಇಲ್ಲ. ಫುಲ್ ಕೆಸರು ಜೊತೆ ಮಿಕ್ಸ್ ಆಗಿಬಿಟ್ಟಿದೆ, ಕೆಸರು ಕಲರ್ ಆಗಿಬಿಟ್ಟಿದೆ, ಮಡ್ಡಿ. ಫ್ಲಡ್ ಆಗಿದೆ ಇಲ್ಲಿ, ರೀಸೆಂಟಾಗಿ ಆಗಿರುತ್ತೆ, ಯಾಕಂದರೆ ಒಂದು ಕಡೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನು ಆ್ಯಂಡ್ ಇನ್ನೊಂದು ಕಡೆ ಇದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸೈಕ್ ಲೊಕೇಶನಲ್ಲಿ ಸೈಕ್ ಶಾರ್ಟ್ಸ್ ತೆಗೆದ್ವಿ. ನೋಡಿಬಿಟ್ಟು ಸೈಕಾಗಿ ಕಮೆಂಟ್ ಮಾಡಿ. ಇವಾಗ ಹೊರಡ್ತೀವಿ, ಇನ್ನೂ 52 ನಿಮಿಷ ತೋರಿಸ್ತಾ ಇದೆ, 6:30 ರೀಚ್. ಆಫ್ಟರ್ ಅ ಸ್ಮಾಲ್ ಬ್ರೇಕ್, ಬ್ಯಾಕ್ ಆನ್ ಬೈಕ್. ಯಾರಿಗೆಲ್ಲ ಹೈಟ್ ಫೋಬಿಯಾ ಇದೆ ಅವರಿಗೆ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತೀವಿ ರೋಡಲ್ಲಿ, ಯಾಕಂದ್ರೆ ರೈಟಿಗೆ ನೋಡಿದ್ರೆ ಸೈಕ್ ಆಗ್ಬಿಡುದು ಒಂದ್ಸತಿ. ಆ ಕಲ್ಲು ಯಾವ ಗ್ರಿಪ್ಪಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ, ರೋಡ್ ಮೇಲೆ ಬಿದ್ದರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ರಿಸ್ಕಿ, ಯಾವ ಟೈಮಲ್ಲಿ ಎಲ್ಲಿಂದ ಕಲ್ಲು ಬರುದಂತ ಹೇಳೋಕ್ಕಾಗಲ್ಲ. ಟೈಮ್ ಇವಾಗ 5:36, ಒಂದು 3:30 ಅಷ್ಟೊತ್ತಿಗೆ ಹೆಂಗಿರುತ್ತೆ ನಮ್ಮ ಕಡೆ ಎಲ್ಲ ಆ ಥರ ಇದೆ, ಅನ್ಸೋದೇ ಇಲ್ಲ 5:36 ಅಂತ. ಎಲ್ಲ ಆರ್ಮಿ ಕ್ಯಾಂಪ್. ಇಲ್ಲೆಲ್ಲ ಮೇಲೆಲ್ಲ ಕೂತಿರ್ತಾರೆ, ನಿಂತಿರ್ತಾರೆ, ಗೊತ್ತೇ ಆಗಲ್ಲ. ಅವ್ರು ರೋಡಲ್ಲೂ ಅವ್ರ ಲಾರಿ ಕಾನ್ವಾಯ್ ಎಲ್ಲ ಹೋಗ್ತಾ, ಒಂದು ಡಿಸಿಪ್ಲಿನ್ ನೋಡಬೇಕು. ಬ್ಯೂಟಿಫುಲ್ ರೋಡ್ ನೋಡಿ, ಎಷ್ಟು ನ್ಯಾರೋ ಇದೆ.
ನ್ಯಾರೋ ನ್ಯಾರೋ. ವಾ 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 ವಾ, ಒಟ್ರಾಶಿ ನ್ಯಾರೋ ಇದೆ ರೋಡ್. ಓಹೋ, ಈಚೆ ಫುಲ್ ಸ್ಟೀಪ್ ಆ್ಯಂಡ್ ರಿವರ್. ಕರೆಕ್ಟಾಗಿ ಗುಡ್ಡದ ಸೈಡಲ್ಲಿ ಎಡ್ಜಲ್ಲಿ ಹೋಗ್ತಾ ಇದ್ದೀವಿ. ಹಿಂಗೆ 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 ಆಲ್ಮೋಸ್ಟ್ ಎಲ್ಲ ಕಡೆ ರೋಡ್ ಆಗಿದೆ, ಬಟ್ ಅದ್ರ ಮೇಲೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟೆ. ನೋಡಿ, ಇಲ್ಲಿ ಆಲ್ರೆಡಿ ಕೆಳಗಡೆ ಟಾರ್ ಇದೆ, ಟಾರ್ ಮ್ಯಾಕ್, ಓಲ್ಡ್ ಟಾರ್ ಮ್ಯಾಕ್, ಆ್ಯಂಡ್ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ, ಮೇ ಬೀಚಿಂದ ಲ್ಯಾಂಡ್ ಸ್ಲೈಡ್ ಆಗಿ ಆಗಿ. ಟಿಪ್ಪರ್ ಟಿಪ್ಪರ್ನ ಟೋ ಮಾಡ್ತಾ ಇದೆ. ಏ, ಪ್ಯಾನಿಯರ್ಸ್ 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 ಮಚ್ಚ, ಅವ್ನು ಯಾರೋ, ಅವನು ಪ್ಯಾನರ್ಸಿಗೆ ತಾಕ್ಸ್ಬಿಡ್ತಿದ್ದೆ ಇವಾಗ. ಏ, ಬುದ್ಧನ್ ಸ್ಟ್ಯಾಚು ಬ್ರೋ, ಎದ್ರಿ ಕಾಣ್ತಾ ಇದೆ ನೋಡು, ಹಾಗೆ ದೇಖ್ನ. ಸೊ ನಮಗೆ ಇವಾಗ ಡಿಸ್ಕಿಟಲ್ಲಿ ಒಂದು ಓಲ್ಡ್ ಮೊನೆಸ್ಟ್ರಿ ಇದೆ, ಆ್ಯಂಡ್ ಆಲ್ಸೋ ಒಂದು ಸ್ಟ್ಯಾಚು ಇದೆ ದೊಡ್ಡದು, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಾವೇನು ಸ್ಟೇ ನೋಡಿದ್ದೀವಿ ಅಲ್ಲಿಗೆ ಹೋಗ್ತೀವಿ. ನಮ್ಮ ಮ್ಯಾಕ್ಸಿಸ್ ಟೈರ್ ಕ್ರೇಜಿ ಪರ್ಫಾರ್ಮ್ ಮಾಡ್ತಾ ಇದೆ, ಆಫ್ ರೋಡಿಂಗ್ ವೈಸು ಮಾತಾಡೋಂಗಿಲ್ಲ ಗುರು ಟೈರ್, ಅದು ಇಷ್ಟು ಲೋಡ್ ಹಾಕೊಂಡು ಹೊಡಿತಾ ಇದ್ದೀನಿ ನಾನು. ಸೂಪರ್ ಸೂಪರ್ ಗಾಡಿ ಕಂಫರ್ಟು ಅಷ್ಟೇ, ಫಿದಾ ಫಿದಾ ಆಗ್ಬಿಟ್ಟೆ ನಾನು. ಅನ್ಕೊಂಡಿದ್ದೆ ಲದಾಖ್ ಹೊಡಿತಾ ಬರ್ಬೋದು ಲೋವರ್ ಬ್ಯಾಕ್ ಪೈನ್ ಅಂತ, ಬಟ್ ಇಲ್ಲ, ನನಗೆ ಸ್ವಲ್ಪ ಇದೆ ಬ್ಯಾಕ್ ಪೈನ್. ಬ್ಯಾಕ್ ಪೈನ್ ಅಂದರೆ ಯಾವ ಥರ ಅಂದರೆ, ಕೂರೋದು ಆಚೆಚೆ ಆದರೆ, ಸಿಟ್ಟಿಂಗ್ ಪೋಶ್ಚರ್ ಆಚೆಚೆ ಮಾಡಿಕೊಂಡ್ರೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗುತ್ತೆ, ಅದು ನನ್ನ ಮಿಸ್ಟೇಕಿಂದ ಆಗೋದು. ಸೊ ಆಲ್ರೆಡಿ ಆಗಿದೆ, ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಸಿಟ್ಟಿಂಗ್ ಪೋಶ್ಚರ್ ಆ್ಯಂಡ್ ರೈಡಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರು. ನಾನು ರೈಡಿಂಗ್ ಹೆಂಗೆ ಮಾಡೋನು, ಏನು ರೋಡೇ ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ. ಹಾಂ, ಇವಾಗ ಕಾಣಿಸ್ತು. ಮುಂಚೆಯಿಂದ ನನಗೆ ಲೋವರ್ ಬ್ಯಾಕ್ ಪೈನ್ ಇದೆ, ನನಗೆ ಏನು ಲೈಕ್ ಇಂಪ್ರೂವ್ಮೆಂಟ್ ಅಂತ ಇಲ್ಲ ಅಥವಾ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲ, ಹೆಂಗಿದೆ ಹಂಗೆ ಇದೆ. ಸೊ ಸೇಫ್, ಏನಾದರೂ ಲೋವರ್ ಬ್ಯಾಕ್ ಪೈನ್ ಹಿಡ್ಕೊಬಿಟ್ಟಿದ್ರೆ ಒಟ್ರಷ್ಟು ಚೊರೆ ಆಗ್ತಿತ್ತು. ನಮ್ಮ ಗಾಡಿ ಯಾವಾಗಲೂ ಸಾಥ್ ಕೊಡುತ್ತೆ. ಕಂಫರ್ಟ್ ವೈಸ್ ಕಿಂಗ್ ಗುರು, ನೋ ಡೌಟ್, 10 out of 10. ಯಾರ್ಯಾರು ನಾನು ಕೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ ಕಂಫರ್ಟ್ ಹೇಗಿದೆ ಅಂತ, ನಾನು ಒಂದೇ ಮಾತು ಹೇಳೋದು, ನಿಮಗೆ ಅಡ್ವೆಂಚರ್ ಹಿಮಾಲಯನ್ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಕಂಫರ್ಟ್ ಕೊಡೋದು ಅಂದರೆ ವಿಸ್ಟೋಮೆ. KTM ಓಡಿಸಿದ್ದೀನಿ, ಎಕ್ಸ್ಪಲ್ಸ್ ಓಡಿಸಿದ್ದೀನಿ, ಬೇರೆ ಎಲ್ಲ ಗಾಡಿ ಓಡಿಸಿದ್ದೀನಿ, ಬಟ್ ಕಂಫರ್ಟ್ ನಿಮಗೆ ಹಿಮಾಲಯನ್ ಇದು ನೆಕ್ಸ್ಟ್ ಬರೋದು ನಮ್ಮ ವಿಸ್ಟೋಮ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವೇ, ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನತ್ತೆ ಈ ಗಾಡಿ. ಕಾರ್ದುಂಗ್ಲ ಟಾಪಲ್ಲಿ ಒಂದು ಸ್ವಲ್ಪ ನನಗೆ ಪವರ್ ಲ್ಯಾಗ್ ಆಗ್ತಾ ಇದೆ ಅನಿಸ್ತು, ಅದು ನಾನು ನೋಟಿಸ್ ಮಾಡಿದ್ದು, ಬಟ್ ಇಲ್ಲೆಲ್ಲ ಚಿಂದಿ ಪರ್ಫಾರ್ಮೆನ್ಸ್, ಏನು ತಲೆನೇ ಕೆಡಿಸ್ಕೊಳ್ಳೋದು ಬೇಡ, ಹೋಗ್ತಾ ಇರುತ್ತೆ ಗಾಡಿ. ನೋಡಿ, ಥರ್ಡ್ ಗೇರಲ್ಲಿ ನಾನು ಸ್ಲೋ ಮಾಡಿದ್ದಿದ್ರು ಹೋಗ್ತಾ ಇರುತ್ತೆ, ಆ್ಯಂಡ್ ಪೇಸ್ ಕೂಡ ಆರಾಮಾಗಿ ಮ್ಯಾಚ್ ಆಗ್ತಿದೆ ನನಗೆ KTM 390 ಜೊತೆ. ಏನು ನನಗೇನು ಹಿಂದೆ ಉಳ್ಕೊಂಡಿದ್ದೀನಿ ಆ ಥರ ಏನೂ ಫೀಲ್ ಆಗ್ತಾ ಇಲ್ಲ. ಹೈವೇಲಿ ಸ್ವಲ್ಪ ನಿಮಗೆ ಕಂಫರ್ಟ್ ಸ್ಪೀಡು ಮತ್ತು ಟಾಪ್ ಎಂಡ್ ಅದ್ರ ಚೆನ್ನಾಗಿದೆ, ಸ್ವಲ್ಪ ಅಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನೀವು ಈ ಥರ ಲೋಡ್ ಹಾಕೊಂಡು ಎಷ್ಟಂತ ಹೊಡಿತೀರಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 130 ಹೊಡಿಬೋದು, ಅದು ಸ್ಟ್ರೆಚ್ ಸಿಗ್ತಾ 140 ಹೊಡಿಬೋದು. ಬಟ್ ಆನ್ ಆ್ಯನ್ ಆವ್ರೇಜ್ ನೀವು ಹುಡ್ಕೊಳ್ಳೋದಾದ್ರೆ 120-125, ವಿಚ್ ಈಸ್ ಡಿಸೆಂಟ್ ಸ್ಪೀಡ್, ನನ್ನ ಗಾಡಿಲೂ ಮಾಡ್ಬೋದು ಆ ಗಾಡಿಲೂ ಮಾಡ್ಬೋದು. ಸೊ ನನಗೆ ಇಲ್ಲಿ ತನಕ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ಆಲ್ಮೋಸ್ಟ್ ಬಿಸ್ಕಿಟ್, ಇನ್ನೊಂದು ಸ್ವಲ್ಪ ಮೇಲೆ ಹತ್ಬೇಕು ಅನಿಸುತ್ತೆ. ಇಲ್ಲ ಇಲ್ಲ ಇಲ್ಲ, ಇನ್ನೂ ಮೇಲೆ ಹತ್ಬೇಕು, 12 kilometers ಇದೆ. ಎಷ್ಟು ಹತ್ರ ಕಾಣಿಸ್ತಾ ಇದೆ ನೋಡಿ, ಬಟ್ ನಾವು ಸುತ್ತಾಕೊಂಡು ಹೋಗ್ತಾ ಟೈಮ್ ತಾಗುತ್ತೆ. ಅಂತೂ ಇನ್ನೊಂದು 6 kilometers ಇರ್ಬೋದು, 5-6 kilometers ಮ್ಯಾಕ್ಸ್ ಟು ಮ್ಯಾಕ್ಸ್. ಅಲ್ಲಿ ನೋಡಿ ಮೊನೆಸ್ಟ್ರಿ, ವಾವ್, ಒಂದು ದೊಡ್ಡ ಬಂಡೆ ಕಲ್ಲ ಮೇಲೆ ಜನ ವಾಸಿಸ್ತಾರೆ. ಈ ಗುಡ್ಡದ ಸುತ್ತ ಮಧ್ಯೆ ಗ್ರೀನರಿ ಬೇರೆನೇ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಮಸ್ತ್ ಮಸ್ತ್. ವೆಲ್ಕಮ್ ಟು ಮೈತ್ರೇಯ ಬುದ್ಧ ಮೊನೆಸ್ಟ್ರಿ. ಕ್ಯಾ ಬಾತ್ ಹೈ, ಚಲೋ ಜಿ ಚಲತೆ ಹೇ. ಓಲ್ಡೆಸ್ಟ್ ಮೊನೆಸ್ಟ್ರಿ ಇದು, ಹೆಂಗೆ ಕಟ್ಟಿದ್ದಾರೆ ಅಂತ ಆ ಗುಡ್ಡನ ಮೇಲೆ. ಎಂಟ್ರಿ ಟಿಕೆಟ್ ಪರ್ ಪರ್ಸನ್ 40 rupees ದೇತಾವ. ಓ ವಾ, ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವೇನು ಸ್ಟೇ ನೋಡಿದ್ವಿ ಅದು ಇಲ್ಲಿಂದ 12 kilometers ಇದೆ ಅಷ್ಟೆ. ವೆಲ್ಕಮ್ ಟು ಮೈತ್ರೇಯ ಬುದ್ಧ. ಶ್ಯಾ, ಕ್ರೇಜಿ, ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ನೋಡಿ ಎಷ್ಟು ರೈಡರ್ಸ್ ಇದ್ದಾರೆ, ಸ್ವಲ್ಪ ಜನ ಓನಾಗಿ ಹೊಡ್ಕೊಂಡು ಬಂದಿದ್ದಾರೆ, ಸ್ವಲ್ಪ ಜನ ರೆಂಟ್ ಮಾಡಿದ್ದಾರೆ.
ಸ್ವಲ್ಪ ಜನ ಪ್ಯಾಕೇಜ್ ಅಲ್ಲಿ ಹೋಗಿದ್ದಾರೆ. ಕೈರ ಭಯ ಸೈ ಹಂಗ ಇಲ್ಲ ನಿಲ್ಸು ಅಲ್ಲ ಅಲ್ಲಾಕ 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 ಚೆನ್ನಾಗಿದೆ ಫ್ರೇಮ್ ಅದು. ಇವ್ರು ಬೆಳಿಗ್ಗೆ ಸಿಕ್ತವ್ರು ನಮಗೆ, ಅವರೇ ಇವರು ಇವರೇ ಅವರು. ಎಂಥ ಲೈಟಿಂಗ್, ಎಂಥ ಟೈಮಿಂಗ್. ಎಕ್ಸ್ಟೆಂಡರ್ ಬೇಕಿತ್ತು, ಎಕ್ಸ್ಟೆಂಡರ್ ಇಲ್ಲ, ಇವಾಗ ಜುಗಾಡ್ ಮಾಡಬೇಕು. ಎಸ್, ಥರ ಒಂದು ಕಲ್ಲು ಸಿಕ್ಬಿಟ್ರೆ ಸೇಫ್ ಆ್ಯಂಡ್ ಆಹಾ. ಎಂಥ ವ್ಯೂ, ಎಂಥ ವ್ಯೂ. ಬನ್ನಿ ಹೋಗೋಣ ಮೇಲೆ. ಎಂತ ವ್ಯೂ ಮಚ್ಚ ಇದು, ಕ್ರೇಜಿ ಕ್ರೇಜಿ ಕ್ರೇಜಿ. ಬಾಯ್ ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್ ಬಂದರೆ. ಸೊ ಇವಾಗ ನಮ್ಮ ಸ್ಟೇ ಇಲ್ಲಿಂದ 12 kilometers, ಅದು ಉಂದರ್ 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 ಉಂಡ್ರ ಎಂಥದ ಒಂದು. ಅಲ್ಲಿಗೆ ಹೋಯ್ತೀವಿ ಇವಾಗ. ನಮ್ಮ ರೀಜನಲ್ಲಿ ಹೇಗೆ ಟೆಂಪಲ್ ಅಂತ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಇಲ್ಲಿ ಬುದ್ಧಿಸ್ಟ್ ಅವರು ಮೊನೆಸ್ಟ್ರಿ ಅಂತಾರೆ, ಭಾಳ ಓಲ್ಡ್ ಮೊನೆಸ್ಟ್ರಿ ಇದು. ಸುತ್ತ 360 ವ್ಯೂ ಸಿಗುತ್ತೆ ನಿಮಗೆ, ಗುಡ್ಡ ಆ್ಯಂಡ್ ಗ್ರೀನರಿ. ಕೆಳಗಡೆ ರೆಸ್ಟೋರೆಂಟ್ ಉಂಟು ಒಂದು, ರೈಟ್ ಸೈಡ್ ನೋಡಬೇಕಾ, ಅಲ್ಲಿ ಹೋಗಿ ನೋಡಿ ಬರುವ ಅಲ್ಲ ಎಂತ ಅಂತ. ಸೊ ನಾವು ನೂಬ್ರಾ ಬೋಟೆಕ್ ಕ್ಯಾಂಪಲ್ಲಿ ಸ್ಟೇ ಆಗೋಣ ಅಂದ್ಕೊಂಡಿದ್ವಿ, ಬಟ್ ಇವಾಗ ಕತ್ಲೆ ಹೇಗೂ ಆಗ್ತಾ ಇದೆ ಆ್ಯಂಡ್ ಇಲ್ಲೊಂದು ರೂಮ್ ಸಿಕ್ತು, ನೋಡ್ಬರೋಣ ಅಂತ. ಒಂದಕ್ಕೆ ಸೆಟ್ ಮಾಡ್ಸಾದ್ರೆ ಮ್ಯಾಕ್ಸಿಮಮ್ಮು ಒಂದು ಎರಡಕ್ಕೆ ಮಾಡಿಸಿ, ಒಂದು ಎರಡು ಒಂದು ಮೂರು ಆಯಿತಾ. ರೂಮ್ ನೋಡ್ಕೊಬರೋಣ, ಬ್ಯೂಟಿಫುಲ್ ವೇವ್ ಇದೆ ಮಾತ್ರ, ಏನೇ ಹೇಳಿ. ಕಿತ್ನ ಪಡೆಗ ಹಾ ಕಾಯ್ ಓನರ್ ಕಾ ನೋಡೋಣ, ಡೀಲ್ ಮಾಡ್ಕೊತೀವಿ ಏನಂತ.